ಪರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲು ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆ ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ನಾಮಸ್ಮರಣ ಸಂಧೇಲಿ 7ನೇ ಪದ್ಯ ದೇವಗಂಗೆಗಳುಳ್ಳವಗೆ ದುರಿತಾವಳಿಗಳು ಉಂಟೆ ವಿಚಾರಿಸೆ ಪಾವುಗಳ ಭಯ ಉಂಟೆ ವಿಹಗಾಧಿಪನ ಮಂದಿರದೆ ಜೀವಕರ್ತೃತ್ವವನು ಮರೆದು ಪರಾವರೇಶನೆ ಕರ್ತು ಎಂದರೆ ದಾವ ಕರ್ಮವ ಮಾಡಿದರು ಲೇಪಿಸವು ಕರ್ಮಗಳು ದೇವಗಂಗೆಗಳುಳ್ಳವಗೆ ನಿತ್ಯ ಸುಜ್ಞಾನದಿಂದ ಆಕಾಶ ಗಂಗೆಯಾಗಿರುವಂತಹ ದೇವನದಿಯಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವವರಿಗೆ ದುರಿತಾವಳಿಗಳು ಪಾಪರಾಶಿಗಳು ಉಂಟೇನು ವಿಚಾರಿಸೆ ಅಂತ ಹೇಳ್ತಾ ಇದ್ದಾರೆ. ನೋಡಿದರೆ ಶಾಸ್ತ್ರಾರ್ಥ ವಿಚಾರಪೂರ್ವಕ್ಕೆ ನೋಡಿದರೆ ತಿಳ್ಕೊಂಡ್ರೆ ಪಾಪರಾಶಿಗಳ ಲೇಪವಿಲ್ಲ, ಪಾವುಗಳ ಭಯ ಉಂಟೆ, ಹಾವುಗಳ ಭಯ ಇದೆಯೇನು? ಹಾವುಗಳ ಭಯ ಎಲ್ಲಿರೋದಿಲ್ಲ, ವಿಹಗಾಧಿಪನ ಮಂದಿರದಿ. ವಿಹಗ ಅಂದರೆ ಪಕ್ಷಿಗಳಿಗೆ ಶ್ರೇಷ್ಠನಾಗಿರುವಂತಹ ಗರುಡ ದೇವರ ಮನೆಯಲ್ಲಿ ಹಾವುಗಳ ಹಂಚಿಕೆ ಇರುತ್ತದೇನು? ಇಲ್ಲ. ಅದರಂತೆಯೇ ಜೀವಕರ್ತೃತ್ವವನ್ನು ಮರೆದು ನಾನೇ ಜೀವ, ನಾನೇ ಸಕಲ ಕರ್ಮಗಳನ್ನು ಮಾಡ್ತೇನೆ, ನಾನೇ ಕರ್ತ ನಾನು ಅನ್ನುವುದನ್ನು ಮರೆತು ನಾನು ಸ್ವತಂತ್ರ ಕರ್ತ ಅಲ್ಲ, ಪರಮಾತ್ಮನೇ ಸ್ವತಂತ್ರ ಕರ್ತ ಅಂತನ್ನುವುದನ್ನು ತಿಳಿದುಕೊಂಡು ಅದನ್ನು ಬಿಟ್ಟು ನಾನೇ ಕರ್ತ ಅಂತ ತಂದರೆ ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ. ಪರಾವರೇಶ ಲಕ್ಷ್ಮೀಪತಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನೇ ಕರ್ತೃ ಎಂದು ಅರಿದು ತಿಳಿದು, ಪರ ಅಂದರೆ ಉತ್ತಮಳಾಗಿರುವಂತಹ ಮಹಾಲಕ್ಷ್ಮಿ ದೇವಿ, ಅವಳಿಗಿಂತಲೂ ಪರಮಾತ್ಮ ಶ್ರೇಷ್ಠನಾಗಿದ್ದಾನೆ. ಬ್ರಹ್ಮಾದಿ ದೇವತೆಗಳಿಗೆ ಸ್ವಾಮಿಯಾಗಿದ್ದಾನೆ. ಕರ್ತ ಕಾರಯಿತ ಸ್ವತಂತ್ರದಿಂದ ಸಕಲ ಕರ್ಮಗಳನ್ನು ಮಾಡಿಸುತ್ತಾನಂತ ತಿಳ್ಕೊಳ್ಳಿ. ಸ್ವತಂತ್ರ ಕರ್ತ ಅವನೇ, ಎಲ್ಲರಲ್ಲಿ ಕರ್ತವ್ಯಗಳನ್ನು ಮಾಡಿಸುವವನು, ಕರ್ಮಗಳನ್ನು ಮಾಡಿಸುವವನು ಅವನೇ. ಸ್ವತಂತ್ರದಿಂದ ಸಕಲ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಅಂತ ತಿಳಿದುಕೊಂಡು ಆವ ಕರ್ಮವ ಮಾಡಿದರು ಹರಿಸ್ಮರಣೆ ಪೂರ್ವಕ. ಆವಕರ್ಮ ಅಂತಂದರೆ ವರ್ಣಾಶ್ರಮಕ್ಕನುಸಾರವಾಗಿ, ದೇಶಕಾಲಕ್ಕನುಸಾರವಾಗಿ ನಾವು ಕರ್ಮಗಳನ್ನ ಮಾಡ್ತಾ ಇರ್ತೇವೆ. ಆ ಕರ್ಮಗಳನ್ನು ಮಾಡುವಾಗ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ತಪ್ಪುಗಳಾಗುತ್ತೆ. ಆ ತಪ್ಪುಗಳು ಲೇಪ ಆಗೋದಿಲ್ಲ ಅಂತ ಹೇಳ್ತಾರೆ. ಹರಿಸ್ಮರಣೆ ಪೂರ್ವಕ ಇದ್ದರೆ ಲಕ್ಷ್ಯ ಕೊಡ್ರಿ, ಮೊದಲು ನಾವು ಯಾವ ವರ್ಣದಲ್ಲಿದ್ದೇವೆ, ಯಾವ ಆಶ್ರಮದಲ್ಲಿದ್ದೇವೆ, ಆ ಕರ್ಮಗಳನ್ನು ತಿಳ್ಕೊಳ್ಬೇಕು. ಅದನ್ನು ಪರಮಾತ್ಮ ಸ್ವತಂತ್ರನಾಗಿರುವಂತಹ ಪರಮಾತ್ಮನೇ ನನ್ನನ್ನು ನಿಂತು ಮಾಡಿಸ್ತಾ ಇದ್ದಾನೆ. ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಮಾಡಿಸ್ತಾ ಇದ್ದಾನೆ. ಅವನೇ ಸ್ವತಂತ್ರ, ನಾನು ಅವನ ಅಧೀನ ಅಂತ ತಿಳಿದುಕೊಂಡು, ಸ್ವತಂತ್ರಕರ್ತ ಅವನೇ, ನಾನು ಅಸ್ವತಂತ್ರಕರ್ತ ಅಂತ ತಿಳಿದುಕೊಂಡು ಸ್ವತಂತ್ರ ಕರ್ಮ ಮಾಡಿಸ್ತಾನೆ ಅಂತ ತಿಳಿದುಕೊಂಡು ಹರಿಸ್ಮರಣೆ ಪೂರ್ವಕ ನೋಡ್ರಿ, ಹರಿಸ್ಮರಣೆ ಪೂರ್ವಕ ಮಾಡಬೇಕು. ಪ್ರತಿ ಕ್ಷಣಕ್ಕೆ ಅವನ ನೆನಪು ಮಾಡ್ಕೊತ ಮಾಡಿದಾಗ ಅವಾಗ ಪಾಪಕರ್ಮಗಳಾಗೋದಿಲ್ಲ. ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ಪುಣ್ಯಕರ್ಮಗಳನ್ನು ಮಾಡುವಾಗಲೂ ನಮ್ಮಿಂದ ಪಾಪಕರ್ಮಗಳು ಆಗ್ತಾಯಿರುತ್ತೆ. ಸಾತ್ವಿಕ ಜೀವರು ಪಾಪಕೃತ್ಯಗಳನ್ನು ಮಾಡೋದೇ ಇಲ್ಲ, ನಾವು ಸಾಮಾನ್ಯರಾದ್ದರಿಂದ ನಮ್ಮಿಂದ ಆಗತ್ತೆ. ಅದನ್ನು ಹೇಳ್ತಾ ಇದ್ದಾರೆ, ಹರಿಸ್ಮರಣೆ ಪೂರ್ವಕ ಮಾಡು, ಪರಮಾತ್ಮನ ಪ್ರತಿ ಕ್ಷಣಕ್ಕವನ್ನು ನೆನೆಸು. ಸ್ವತಂತ್ರ ಕರ್ತ ಅವನೇ, ನೀನೇ ನನ್ನಲ್ಲಿ ನಿಂತು ಮಾಡಿಸ್ತಾ ಇದೆಯಾ ಪರಮಾತ್ಮ, ಆ ಸಕಲ ಕರ್ಮಗಳು ನೀನೇ ಮಾಡಿಸ್ತಾ ಇದೆಯಾ, ಇದು ನಿನಗೇ ಸಮರ್ಪಣೆ ಅಂತ ಸರ್ವ ಕರ್ಮಗಳನ್ನು ಅವನಿಗೆ ಸಮರ್ಪಿಸು. ಆಗ ನಿನಗೆ ಪಾಪರಾಶಿ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಇದೆ ಕೊಟ್ಟರು, ದೇವಗಂಗೆ ಉಳ್ಳೊಳಗೆ
ದೇವಗಂಗೆಯಲ್ಲಿ ಸ್ನಾನ ಮಾಡಿದಾಗ ಹೇಗೆ ಪಾಪ ಹೋಗುತ್ತೆಯೋ ಹಾಗೆ ಹರಿ ಸರ್ವೋತ್ತಮ ವಾಯು ದೇವೋತ್ತಮ ಅಂತ ತಿಳ್ಕೊಂಡು ಪರಮಾತ್ಮ ಸ್ವತಂತ್ರಕರ್ತ ನಾನು ಅಸ್ವತಂತ್ರಕರ್ತ ಅಂತ ತಿಳಿದುಕೊಂಡು ಇಂದ್ರಿಯಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಪರಮಾತ್ಮನೇ ಸಕಲ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಆ ಪರಮಾತ್ಮನಿಗೆ ಬೇಡಿಸ್ಕೋಬೇಕು ಕಣ್ಣು ನಿನ್ನನ್ನೇ ನೋಡುವಂತೆ ಮಾಡು ಕಿವಿ ನಿನ್ನ ಮಹಿಮೆಯನ್ನೇ ಕೇಳುವಂತೆ ಮಾಡು ಬಾಯಿ ನಿನ್ನ ಸ್ತೋತ್ರವನ್ನೇ ಮಾಡುವಂತೆ ಮಾಡು ಯಾವಾಗಲೂ ನಿನ್ನ ಸೇವೆಯನ್ನು ಮಾಡುವಂತೆ ಮಾಡು ಅಂತ ಅವನಿಗೆ ಪ್ರಾರ್ಥನೆ ಮಾಡ್ಕೋಬೇಕು ಸೇವೆ ನಿನ್ನ ಸ್ಮರಣೆ ಪೂರ್ವಕ ಮಾಡ್ತಾ ಇರಬೇಕು ಅಂತ ಬೇಡ್ಕೋಬೇಕು ಏನು ಮಾಡುವ ಪಾಪ ಪುಣ್ಯಗಳಾನೆ ಮಾಡುವನೆಂಬ ವಾಧಮ ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿ ಎಂಬ ಮಾನವನು ಮಧ್ಯಮನು ದ್ವಂದ್ವಕ್ಕೆ ಶ್ರೀನಿವಾಸನೆ ಕರ್ತೃ ಎಂದು ಸದಾ ಅನುರಾಗದಿ ನೆನೆದು ಸುಖಿಸುವರೇ ನರೋತ್ತಮರು ಏನೇನು ಕರ್ಮಗಳನ್ನು ನಾನು ಮಾಡ್ತಾ ಇದ್ದೇನೆ ಅದೆಲ್ಲ ನಾನೇ ಮಾಡ್ತಾ ಇದ್ದೇನೆ ನಾನೇ ಸರ್ವತಂತ್ರ ಸ್ವತಂತ್ರ ನನ್ನಷ್ಟು ಯಾರು ಚೆನ್ನಾಗಿ ಮಾಡ್ತಾರೆ ನಾನೇ 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 ಅಂತ ಹೇಳ್ತಾನಲ್ಲ ಹೀಗೆ ತಿಳಿದುಕೊಳ್ಳೋನು ಅಧಮನಾಗಿದ್ದಾನೆ ನೀಚನಾಗಿದ್ದಾನೆ ಅಂತ ಹೇಳ್ತಾನೆ ತಾಮಸ ಸ್ವಭಾವವುಳ್ಳವನಾಗಿದ್ದಾನೆ ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿ ಎಂಬುವನು ಮಧ್ಯಮ ಕೆಟ್ಟ ಪಾಪಕರ್ಮಗಳನ್ನ ಮಾಡಲಿಕ್ಕೆ ಮಾತ್ರ ನಾನು ಸ್ವತಂತ್ರ ಪುಣ್ಯ ಕೆಲಸ ಪರಮಾತ್ಮ ಮಾಡ್ತಾನೆ ಅಂತ ಹೇಳಿ ಹೀಗೆ ತಿಳಿಯುವಂಥವರು ಮಧ್ಯಮರು ರಜೋಗುಣದ ಸ್ವಭಾವದವರು ನಿತ್ಯ ಸಂಸಾರಿಗಳು ಮಧ್ಯಮರು ದ್ವಂದ್ವಕ್ಕೆ ತಾಮಸರು ಅಂತೂ ಅವರೆಲ್ಲ ನಾನೇ 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 ಅಂತಿರ್ತಾರೆ ಶ್ರೀನಿವಾಸನೇ ದ್ವಂದ್ವಕ್ಕೆ ಶ್ರೀನಿವಾಸನೇ ಏನೇನು ನಾ ಕರ್ಮಗಳನ್ನು ಮಾಡಿಸ್ತಾ ಇದ್ದೇನೆ ಕರ್ತ ಕಾರಯಿತ ಪ್ರಭುವಾಗಿರುವಂತಹ ಪರಮಾತ್ಮ ನನ್ನಲ್ಲಿದ್ದು ಮಾಡಿಸ್ತಾ ಇದ್ದಾನೆ ಮಮ ಸ್ವಾಮಿಯಾಗಿರುವಂತಹ ಬಿಂಬನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂಥ ಶ್ರೀನಿವಾಸನೇ ಮುಖ್ಯ ಸ್ವತಂತ್ರ ಕರ್ತ ನನ್ನಲ್ಲಿ ಲೇಷವಾದರೂ ಕರ್ತೃತ್ವ ಶಕ್ತಿ ಇಲ್ಲ ಈ ರೀತಿ ಸದ್ಭಕ್ತಿಯಿಂದ ಚಿಂತಿಸುತ್ತ ಶ್ರೀಹರಿಯೇ ಸರ್ವಕರ್ತ ಎಂದು ತಿಳಿದು ಆನಂದ ಪಡುತ್ತಾ ವರ್ಣಾಶ್ರಮ ಧರ್ಮಗಳನ್ನು ದೇಶಕಾಲಕ್ಕನುಸಾರಿಗೆ ಮಾಡುವವರೇ ಮನುಷ್ಯೋತ್ತಮರು ಅಂತ ಹೇಳಿದ್ದಾರೆ ಆದ್ದರಿಂದ ಇದನ್ನು ಸರಿಯಾಗಿ ತಿಳಿದುಕೊಳ್ಬೇಕು ಸರಿಯಾಗಿ ತಿಳಿದುಕೊಂಡು ಮಾಡಬೇಕು ಏನು ಮಾಡುವ ಸರ್ವಕರ್ಮಕರ್ತ ನಾನೇನೋನು ತಮೋ ಯೋಗ್ಯನಾಗಿದ್ದಾನೆ ಅನ್ಯಥಾ ಜ್ಞಾನವುಳ್ಳವನಾಗಿದ್ದಾನೆ ಒಳ್ಳೆಯದಕ್ಕೆ ನಾ ಕರ್ತ ಇಲ್ಲಕ್ಕೆ ಅರ್ಧಕ್ಕೆ ನಾನು ಅರ್ಧಕ್ಕೆ ಪರಮಾತ್ಮ ಅನ್ನೋ ನಿತ್ಯ ಸಂಸಾರಿ ಸಂಶಯ ಜ್ಞಾನವುಳ್ಳವನು ಸರ್ವಕರ್ತ ಅಂತ ಪರಮಾತ್ಮ ದ್ವಂದ್ವಕ್ಕೆ ಎರಡೂ ಕರ್ಮಕ್ಕೆ ಪರಮಾತ್ಮನೇ ನಿಂತು ನನ್ನಲ್ಲಿ ಮಾಡಿಸ್ತಾ ಇದ್ದಾನೆ ಎಲ್ಲವೂ ಪರಮಾತ್ಮನ ಅಧೀನ ಜೀವನ ಯೋಗ್ಯತಾ ಕಾಲ ಕರ್ಮ ಸುಖ ದುಃಖ ಎಲ್ಲವನ್ನು ಪರಮಾತ್ಮ ಆ ಜೀವನ ಯೋಗ್ಯತೆಗನುಸಾರವಾಗಿ ಕಾಲಕರ್ಮಕ್ಕನುಸಾರವಾಗಿ ಮಾಡಿಸ್ತಾ ಇದ್ದಾನೆ ಪರಮಾತ್ಮ ನನ್ನಿಂದ ಒಳ್ಳೆಯ ಕರ್ಮಗಳನ್ನ ಮಾಡಿಸು ಅಂತ ಹೇಳುವನು ಈ ರೀತಿ ಜ್ಞಾನ ದೃಢವಾಗಿರುವವರು ಸಮೀಚೀನ ಜ್ಞಾನವುಳ್ಳವರು ಅಂತ ಕರಿತಾ ಇದ್ದಾರೆ ಆದ್ದರಿಂದ ಪ್ರತಿ ಕ್ಷಣಕ್ಕವನ ಸ್ಮರಣೆ ಇರಬೇಕು ನಾನು ನನ್ನದು ಅನ್ನೋ ಅಹಂಕಾರವನ್ನು ಬಿಡು ಪರಮಾತ್ಮ ನೀನೇ ನನ್ನಲ್ಲಿ ಇದ್ದು ಮಾಡಿಸ್ತಾ ಇದೆಯಪ್ಪ ನಾನು ಅಸ್ವತಂತ್ರಕರ್ತ ನೀನೇ ಸ್ವತಂತ್ರಕರ್ತ ನನ್ನ ಅನಾದಿ ಕರ್ಮ ನನ್ನ ಯೋಗ್ಯತೆಗನುಸಾರವಾಗಿ ನನ್ನ ಪ್ರಯತ್ನಕ್ಕನುಸಾರವಾಗಿ ನೀನೇ ನಿಂತು ಮಾಡಿಸ್ತಾ ಇದೆಯ ನನ್ನಿಂದ ಒಳ್ಳೆಯ ಕರ್ಮಗಳನ್ನ ಮಾಡಿಸು ಪರಮಾತ್ಮ ಪ್ರಾರ್ಥನೆ ಮಾಡ್ತಾ ಇರೋದು ಈ ಉಪಾಸನೆಗೈವರಿಳೆಯೊಳು ದೇವತೆಗಳಲ್ಲದಲೆ ನರರಲ್ಲಾವ ಬಗೆಯಿಂದ ಅವರಚ್ಚನೆಗೆ ಹರಿಪೂಜೆ ಕೇವಲ ಪ್ರತಿಭೆಗಳೆನಿಪರು ರಮಾ ವಿನೋದಿಗೆ ಇವರ ಅನುಗ್ರಹ ದೇವರ ಅನುಗ್ರಹವೆನಿಸುವುದು ಮುಕ್ತಿಯೋಗ್ಯರಿಗೆ ಈ ರೀತಿ ಉಪಾಸನೆ ಮಾಡುವವರು ಸದಾಕಾಲ ದ್ವಂದ್ವ ಕರ್ಮಗಳಿಗೆ ಪರಮಾತ್ಮನೇ ಸ್ವತಂತ್ರಕರ್ತ
ಆ ಜೀವನ ಯೋಗ್ಯತೆಗೆ ಅನುಸಾರವಾಗಿ ಮಾಡಿಸ್ತಾ ಇದ್ದಾನೆ ಸ್ವತಂತ್ರಕರ್ತ ಪರಮಾತ್ಮನೇ ಅಂತ ತಿಳಿದುಕೊಂಡು ಉಪಾಸನೆ ಅಂದರೆ ದೇವರ ಪೂಜೆ ಆರಾಧನೆ ಇತ್ಯಾದಿಗಳನ್ನು ಮಾಡುವವರು ಇಳೆಯೋಡು ಅಂದರೆ ಭೂಮಿಯಲ್ಲಿ ದೇವತೆಗಳಲ್ಲದರೆ ನರರಲ್ಲ ಅಂತ ಇದ್ದಾರೆ ಅಂದರೆ ದೇವ ಸ್ವಭಾವ ಉಳ್ಳಂತಹ ದೇವತಾ ಭೃತ್ಯರು ಸತ್ವಗುಣಶೀಲರು ಮನುಷ್ಯೋತ್ತಮರಾಗಿದ್ದಾರವರು ನರರಲ್ಲ ಅಂತಂದ್ರೆ ಅರ್ಥ ಏನು ನರ ಈ ಭೂಲೋಕದ ವಿಷಯ ಲಾಲಸೆಯಂತೆ ಸಾಮಾನ್ಯ ಮನುಷ್ಯರಂತೆ ಅವರಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆವ ಬಗೆಯಿಂದಾದರೆ ಅವರ ಅರ್ಚನೆ ಹರಿಪೂಜೆ ಇಂತಹ ಪರಿಶುದ್ಧ ಜ್ಞಾನ ಉಳ್ಳಂತಹ ಹರಿ ಸರ್ವೋತ್ತ ಸದಾ ಹರಿ ಸರ್ವೋತ್ತಮ ವಾಯುಜೀವೋತ್ತಮ ಅಂತ ತಿಳಿದುಕೊಂಡು ತಾರತಮ್ಯವನ್ನು ತಿಳಿದುಕೊಂಡು ಸದಾ ಹರಿಸ್ಮರಣೆ ಪೂರ್ವಕ ಶ್ರೀಹರಿಯೇ ಸರ್ವಕರ್ತ ಕಾರಯಿತ ಅಂತ ತಿಳಿದುಕೊಂಡು ಪ್ರತಿ ಕ್ರಿಯೆಯಲ್ಲಿ ಆ ಪರಮಾತ್ಮನ ಮರೆಯದೆ ಮಾಡುವ ಸುಜ್ಞಾನಿಗಳು ಅವರು ಪೂಜೆ ಮಾಡುವುದು ಅಂಥವರ ಪೂಜೆ ಮಾಡುವುದು ಅಂತ ಹೇಳ್ತಾರೆ ಇದನ್ನು ಸರಿಯಾಗಿ ತಿಳ್ಕೊಂಡು ಅವರಂತರ್ಗತ ಭಾರತೀಯರ ಜೀವಾಂತರ್ಗತ ಭಾರತೀಯರ ಮುಖ್ಯ ಭಾರತೀಯರಮಣ ಮುಖ್ಯ ಪ್ರಾಣ ಅಂತ ಪರಮಾತ್ಮನ ಪೂಜೆ ಅಂತ ಇವರು ಕೇವಲ ಪ್ರತಿಭೆಗಳೇನಿಪರು ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಿಗೆ ಇವರು ಚಲಪ್ರತಿಮೆ ಅಂತ ಅನಿಸ್ಕೊಳ್ತಾರೆ ಇವರ ಅನುಗ್ರಹವೇ ದೇವರ ಅನುಗ್ರಹ ಅಂತ ಹೇಳ್ತಾ ಇದ್ದಾರೆ ಅಂತಹ ಜ್ಞಾನಿಗಳ ಅನುಗ್ರಹ ಆಯಿತು ಅಂದರೆ ಪರಮಾತ್ಮ ಅವರಲ್ಲಿ ನಿಂತುಕೊಂಡು ಪರಮಾತ್ಮನೇ ಅನುಗ್ರಹ ಮಾಡ್ತಾನೆ ಅದರಿಂದ ಉಪದೇಶ ದಯವೇ ಅನುಗ್ರಹ ಉಪದೇಶ ದಯವೇ ಶ್ರೇಷ್ಠವಾದ ಉತ್ತಮವಾದ ಉಪದೇಶ ಆಶೀರ್ವಾದ ಅನಿಸುತ್ತೆ ಇದು ಯಾರಿಗೆ ಅಂದರೆ ಮುಕ್ತಿಯೋಗ್ಯರಿಗೆ ಅಂತ ಹೇಳ್ತಾ ಇದ್ದಾರೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ತಾರತಮ್ಯ ಪಂಚಭೇದ ಜ್ಞಾನ ಇಟ್ಟುಕೊಂಡು ಮುಕ್ತಿಯೋಗ್ಯರಾಗಿರುವಂತಹ ಶ್ರೇಷ್ಠರಿಗೆ ಇಂತಹ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ ಅದರಿಂದ ಸರಿಯಾಗಿ ತಿಳಿದುಕೊಂಡು ಉಪಾಸನೆಯನ್ನು ಮಾಡಬೇಕು ಎಲ್ಲ ಕಾಲದಲ್ಲೂ ದೇವತಾ ತಾರತಮ್ಯವನ್ನು ತಿಳಿದುಕೊಂಡು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ತಿಳಿದುಕೊಂಡು ಪರಮಾತ್ಮನ ಭಕ್ತರು ಪರಮಾತ್ಮನ ಪ್ರತಿಮೆ ಅನಿಸ್ಕೊಳ್ತಾ ಅಂತ ತಿಳಿದುಕೊಂಡು ನಮಗಿಂತ ಉತ್ತಮರಾಗಿರುವಂತಹ ಶ್ರೇಷ್ಠರಾಗಿರುವಂತಹ ಜ್ಞಾನಿಗಳ ಪೂಜೆಯನ್ನು ಅವರಿಗೆ ಮರ್ಯಾದೆಯನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ತನುವೆನಾನೆಂಬುವನು ಸತಿಸುತ ಮನೆ ಧನಾದಿಗಳೆನ್ನದೆಂಬುವ ದ್ಯುನದಿ ಮೊದಲಾದ ಉದಕಗಳೇ ಸತ್ತೀರ್ಥ ಎಂಬುವನು ಅನಳ ಲೋಹಾದಿ ಪ್ರತಿಕಾರ್ಜನೆಯ ದೇವತಾ ದೇವರ ಪೂಜೆ ಸುಜನರು ಮನುಜರ ಹುದೆಂಬುವನು ಗೋಖರ ನೆನಪ ಬುಧರಿಂದ ತನುವೆ ನಾನೆಂಬುವನು ಈ ಜಡ ಶರೀರವೇ ನಾನೇ ಜೀವ ಅಂತ ತಿಳ್ಕೊಳ್ಳೋನು ಈ ಜಡ ಶರೀರ ಜೀವ ಅಲ್ಲ ಈ ಜಡ ಶರೀರದಲ್ಲಿ ಪರಮಾತ್ಮನ ಅಧೀನನಾಗಿ ಈ ಜೀವ ಕೂತಿದೆ ಒಳಗೆ ಜಡ ಜೀವ ಭೇದ ಜ್ಞಾನವಿಲ್ಲದೆ ಈ ಸ್ಥೂಲ ಶರೀರವೇ ನಾನು ಅಂತ ತಿಳ್ಕೊಳ್ಳೋನು ಹೆಂಡತಿ ಮಕ್ಕಳು ಸತಿಸುತ ಮನೆ ಅಂತ ಹೇಳ್ತಾರೆ ಹೆಂಡತಿ ಮಕ್ಕಳು ಮನೆ ಧನ ಇದೆಲ್ಲ ನನ್ನದೇ ನೋಡ್ರಿ ಯಾರಿಗೆ ಯಾವ ಹೆಂಡತಿ ಆಗಬೇಕು ಯಾರು ಗಂಡ ಆಗಬೇಕು ಯಾರು ಮಕ್ಕಳಾಗಬೇಕು ಇದೆಲ್ಲ ಪರಮಾತ್ಮನ ಲೆಕ್ಕ ಜೀವ ಜೀವಕ್ಕೆ ಭೇದವನ್ನು ಸದಾ ತಿಳ್ಕೊ ಹೆಂಡತಿ ಬೇರೆ ಮಕ್ಕಳು ಬೇರೆ ಎಲ್ಲ ಜೀವರು ಬೇರೆ ಬೇರೆ ಜೀವ ಜೀವರ ಭೇದ ತಿಳಿಯದೆ ಋಣಾನುಬಂಧದಿಂದ ಪರಮಾತ್ಮ ಕೊಟ್ಟಂತಹ ಹೆಂಡತಿ ಮಕ್ಕಳನ್ನು ತಿಳಿಯದೆ ಮಕ್ಕಳೆಂದು ತಿಳಿಯದೆ ವ್ಯಾಮೋಹದಿಂದ ನನ್ನ ಹೆಂಡತಿ ನನ್ನ ಮಕ್ಕಳು ಕಾಲಕಾಲಕ್ಕೆ ವಿಷಯ ಲಾಲಸೆಯಿಂದ ಇವರೆಲ್ಲರೂ ನನ್ನವರೇ ನಾನೇ ನನ್ನಿಂದಲೇ ಮತ್ತು ಧನಾದಿಗಳು ಮನೆ
ಜಡವಾದ ದ್ರವ್ಯಗಳು ಜಡ ವಸ್ತುಗಳು ತನ್ನಿಂದ ಬೇರೆ ಅಂತ ತಿಳಿದುಕೊಳ್ಳದೆ ಈ ವಸ್ತುಗಳೆಲ್ಲ ನನ್ನದೇ ಎಂಬುವನು ಹುಟ್ಟಿದ ಕಾಲ ಸಂಕಟ ಬಂದಿಲ್ಲ ಹೋಗುವಾಗ ಕಾಲ ನಮ್ಮ ಜೊತೆಗೆ ಬರೋದಿಲ್ಲ ಜಡ ದೇಹ ನಮ್ಮ ಜೊತೆಗೆ ಬರೋದಿಲ್ಲ ಹೆಂಡತಿ ಮಕ್ಕಳು ಮನೆ ಧನ ಯಾವುದು ನಮ್ಮ ಜೊತೆಗೆ ಬರೋದಿಲ್ಲ ಅದರಿಂದ ಅಜ್ಞಾನದಿಂದ ಇಂತಹ ವ್ಯಾಮೋಹವನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದೀನಿ ದ್ಯುನದಿ ಆಕಾಶ ನದಿ ಅಂದರೆ ಗಂಗೆ ಮೊದಲಾದ ನದಿಗಳು ಆ ನದಿಯ ಉದಕಗಳೇ ನೀರೇ ಜಡವಾದ ನೀರೇ ಸತ್ಯರ್ಥ ಅಂತ ತಿಳ್ಕೊಳ್ಳೋಣ ಜಡವಾದ ನೀರು ಸತ್ಯರ್ಥ ಅಲ್ಲ ಆ ಉದಕಗಳಿಗೆ ಅಭಿಮಾನಿ ದೇವತೆಯಾಗಿರುವಂತಹ ತದಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ ತದಂತ ಪರಮಾತ್ಮನಲ್ಲಿದ್ದಾನಂತ ಹೇಳೋದು ಸತ್ಯರ್ಥವಾಗಿ ಹರಿಯ ರೂಪವನ್ನು ತಿಳ್ಕೊ ಅನಲ ಅಂದರೆ ಕಣ್ಣಿಗೆ ಕಾಣುವಂತಹ ಕೆಂಡ ಕೆಂಡದಲ್ಲಿ ತೇಜೋರೂಪದಿಂದ ಪರಮಾತ್ಮ ಅಗ್ನಿದೇವತೆಯಲ್ಲಿ ಪರಶುರಾಮ ರೂಪದಿಂದ ಇದ್ದಾನೆ ಅಂತ ತಿಳ್ಕೊ ಲೋಹಾದಿ ಪ್ರತೀಕ ಪಂಚಲೋಹದಿಂದ ತಾಮ್ರ ಹಿತ್ತಾಳೆ ಬೆಳ್ಳಿ ಬಂಗಾರ ಇತ್ಯಾದಿಗಳಿಂದ ಪ್ರತೀಕಗಳನ್ನು ಪ್ರತಿಮೆಗಳನ್ನು ಜಡ ಪ್ರತಿಮೆಗಳನ್ನು ಮಾಡಿದರೆ ಜಡ ಪ್ರತಿಮೆಯೇ ದೇವತೆ ಅಲ್ಲ ಆ ಪ್ರತಿಮಾಂತಸ್ಥ ಗೋಳಕ ಚಿಂತನೆ ಇರಬೇಕು ತದಂತಸ್ಥ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನ ವ್ಯಾಪ್ತತೆಯನ್ನು ತಿಳಿದುಕೊಂಡು ಪೂಜೆ ಮಾಡಬೇಕು ಆವಾಗ ಆ ಪೂಜೆ ಫಲ ಬರುತ್ತೆ ಸುಜನರೇ ಹಿಂದಿನ ಪಲ್ಯದಲ್ಲಿ ಹೇಳಿದಂತೆ ಜ್ಞಾನಿಗಳೇ ಇದನ್ನೆಲ್ಲ ಸರಿಯಾಗಿ ತಿಳಿದುಕೊಂಡು ಆ ರೀತಿ ಉಪಾಸನೆ ಮಾಡುವಂತಹ ಜ್ಞಾನಿಗಳೇ ಮನುಜರೆಂಬುವನು ಅಜ್ಞಾನಿಗಳಾದಂತಹ ಮನುಷ್ಯರು ಅವರೆಲ್ಲ ಸಾಮಾನ್ಯ ಮನುಷ್ಯರು ಅಂತ ತಿಳಿದುಕೊಳ್ಳೋನು ಇಂತಹ ಜ್ಞಾನಿಗಳನ್ನು ಸಾಮಾನ್ಯ ಮನುಷ್ಯ ಅಂತ ತಿಳಿಯುವನು ಬುಧರಿಂದ ಜ್ಞಾನಿಗಳಿಂದ ಗೋಖರ ನೆನೆಸುವನು ಸಾಮಾನ್ಯ ಪ್ರಾಣಿ ನೀಚ ಪ್ರಾಣಿ ಕತ್ತೆ ಅಂತ ಕರೀತಾರಂತೆ ಚತುಷ್ ಪಾದಗಳಿಂದ ಉಳುವಂಥ ಹಿಂಸಾತ್ಮಕವಾದ ಮೃಗ ಅಂತ ಕರೀತಾನೆ ನೀಚ ಪ್ರಾಣಿ ಅಂತ ಹೇಳಿ ಜ್ಞಾನಿಗಳಿಂದ ನಿಂದೆನಾಗಿದ್ದಾನೆ ಆದ್ದರಿಂದ ಸೋತ್ತಮ ಬಿಂಬ ಸ್ವಬಿಂಬ ಸ್ವಬಿಂಬಕ್ಕಿಂತಲೂ ಸೋತ್ತಮ ಬಿಂಬ ಅಧಿಕವಾಗಿದೆ ಇದೆಲ್ಲ ಸರಿಯಾಗಿ ತಿಳ್ಕೊಳ್ಬೇಕು ತಿಳಿದುಕೊಂಡು ಭಾಗವತದಲ್ಲಿ ಹೇಳಿದ್ದಾರೆ ಯಸ್ಯಾತ್ಮ ಬುದ್ಧಿ ದೇಹವೇ ನಾನು ಜೀವ ದೈಹಿಕ ವಿಷಯಗಳೇ ಧರ್ಮಗಳೇ ಜೀವಧರ್ಮಗಳು ನದಿಗಳೇ ತೀರ್ಥ ಕಲ್ಲು ಮಣ್ಣಿನ ಬೊಂಬೆಗಳೇ ದೇವರು ಆ ಬೊಂಬೆ ಪೂಜೆಯೇ ದೇವರ ಪೂಜೆ ಹೀಗೆ ಭಾವಿಸಿ ದೇಹಾರಿಕ್ತ ಜೀವ ಅವನ ಧರ್ಮಗಳನ್ನು ನದಿ ಮುಂತಾದಗಳಲ್ಲಿರುವಂತಹ ಭಗವಂತನ ಸನ್ನಿಧಾನ ವಿಷಯವನ್ನು ತಿಳಿಯದವನು ಕತ್ತೆ ಅಂತ ಅನ್ಸ್ಕೋಸ್ಕರ ಆದ್ದರಿಂದ ಪ್ರತಿಯೊಂದು ವಸ್ತುವಲ್ಲಿ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಪ್ರತಿಯೊಂದು ವಸ್ತುವಿನಲ್ಲಿದ್ದಾನೆ ಕಣ ಕಣದಲ್ಲಿ ತುಂಬಿದ್ದಾನೆ ಜೀವ ಜೀವರಲ್ಲಿ ಇದ್ದಾನೆ ಅವನಿಲ್ಲದೇ ಇರುವಂತಹ ಸ್ಥಳ ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ಇದನ್ನು ತಿಳ್ಕೊ ಅಂತ ಹೇಳ್ತಾರೆ ತಿಳಿದುಕೊಂಡು ನಾಮಸ್ಮರಣೆ ಸಂಧಿಯಲ್ಲಿ ಬಂದಿದೆ ನೀನು ಹೆಂಡತಿ ಮಕ್ಕಳು ಅವ್ರ ಜೊತೆಗೆ ಚೆನ್ನಾಗಿರು ನಿನ್ನ ಧರ್ಮಗಳನ್ನು ಮಾಡು ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಮಾಡುವಾಗ ನಾನು ನನ್ನದು ಅನ್ನೋ ಮಮಕಾರ ಅಹಂಕಾರವನ್ನು ಬಿಟ್ಟು ಇದೆಲ್ಲ ಪರಮಾತ್ಮನ ಅನುಗ್ರಹದಿಂದ ಸಿಕ್ಕಿದೆ ಪರಮಾತ್ಮನೇ ಅಲ್ಲಿ ಒಳಗೆ ಕುಳಿತಿದ್ದಾನೆ ಆ ಪರಮಾತ್ಮನ ಹೊರತು ಮತ್ತೆ ಯಾರೂ ಇಲ್ಲ ಸಕಲ ವ್ಯಾಪ್ತನಾಗಿರುವಂತಹ ಸಕಲ ಸ್ವಾಮಿಯಾಗಿರುವಂತಹ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮನೇ ಇದ್ದಾನೆ ಅಂತ ಹೇಳಿ
ಪ್ರತಿಯೊಂದರಲ್ಲಿ ಆ ಪರಮಾತ್ಮನನ್ನು ಕಾಣು, ಆ ಪರಮಾತ್ಮನ ಪೂಜೆಯನ್ನು ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ.